ओम श्री सिद्धि बुद्धि धूम्र केतु कल के चिंतार विद्या महागणाधिपते नमः। ओम नमः शिवाय। हर हर महादेव। हरि ओम। साइक्लोन प्रॉब्लम वन वीक इन द इतु टुडे डेट 14 डिसंबर मंथ 2022 ಇವರ ಇವತ್ತು 14 ತಾರೀಕು 12ನೇ ತಿಂಗಳು 2022 ಎಸ್ ಪಿ ಒಂದು ವಾರದಿಂದ ಸೈಕ್ಲೋನ್ ಪ್ರಾಬ್ಲಮ್ ಇತ್ತು ಈಗ ಫ್ರೀ ಆಗಿದೆ ಬ್ರೇಕ್ ಆಗಿದೆ ಸನ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಂದು ರೌಂಡ್ ಸುತ್ತಾಕೊಂಡು ಬರೋಣ ಅಂತ ಮನೆಯಿಂದ ಆಚೆ ಬಂದಿದ್ದೀನಿ ನೀವು ಸಹ ಮನೆಯಿಂದ ಆಚೆ ಹೊರಟಿರ್ತೀರ ಮಾರ್ನಿಂಗು ಬಟ್ ನಾನು ಮಾರ್ನಿಂಗಿಂದ ಏನು ಆಚೆ ಕಡೆಯಲ್ಲಿ ಹೋಗಿಲ್ಲ ಈಗ ಸಂಜೆ ಹೊರಗಡೆ ಬಂದಿದ್ದೀನಿ ನೋಡಿ ಮನೆ ಮೇಲೆಯಿಂದ ನೋಡಿದ್ರೆ ಏನು ಕಾಣುತ್ತೆ ಖಾಲಿ ಖಾಲಿ ಕಾಣುತ್ತೆ ಮೊದಲಲ್ಲಿ ರಾಗಿ ಹೊಲ ಇತ್ತು ಇದು ಭೈರಪ್ಪ ಅವ್ರದ್ದು ಹೊಲ ಎಲ್ಲ ಕಟಾವು ಮಾಡಿ ರಾಗಿ ಎಲ್ಲ ಬೆಳೆದು ಮನೆಗೆ ಸಾಕ್ಸಿದ್ದಾರೆ ಇನ್ನೂ ಈ ಕಡೆ ಪಪ್ಪಾಯಿ ಗಿಡ ಇದೆ ಮನೆ ನಮ್ಮ ಮನೆಗೆ ಪೂರ್ವ ದಿಕ್ಕಿನಲ್ಲಿ ಈಸ್ಟ್ನಲ್ಲಿ ಪಪ್ಪಾಯಿ ಇದೆ ಅದು ಲಾಸ್ಟ್ ಟೈಮ್ ನೀವು ನೋಡಿದಾಗ ಭಾಳ ಚಿಕ್ಕದಾಗಿತ್ತು ಈಗ ತುಂಬ ದೊಡ್ಡದಾಗಿ ಬಂದಿರುತ್ತೆ ಇನ್ನೊಂದು ಪೈ ಮಂತು ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಅಥವಾ ಮೇನಲ್ಲಿ ಕಾಯಿ ಬರುತ್ತೆ ಪಪ್ಪಾಯಿ ಕಾಯಿ ಬರುತ್ತೆ ಸದ್ಯಕ್ಕೆ ಇದು ಸುಬ್ರಹ್ಮಣ್ಯ ಅವ್ರದ್ದು ಅವರೇ ಗಿಡ ಪಪ್ಪಾಯಿ ಬಂದು ನಾರಾಯಣ ರೆಡ್ಡಿ ಹೆಮ್ಮ ಅವ್ರದ್ದು ಪಪ್ಪಾಯಿ ಇದು ಬಂದು ಅವರೇ ಗಿಡ ಅವರೇ ಗಿಡ ಅಂದರೆ ನಿಮಗೆ ಗೊತ್ತಿದೆ ಅವರೇ ಗಿಡ ಇನ್ನು ಕ್ಯಾಪ್ಸಿಕಮ್ ಇದು ಪ್ರಕಾಶ್ ಅವ್ರದ್ದು ಕ್ಯಾಪ್ಸಿಕಮ್ ಎಲ್ಲ ಕ್ಲಿಯರ್ ಆಗಿದೆ ನೀವು ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಗಳನ್ನು ಅದರಲ್ಲಿ ಕ್ಯಾಪ್ಸಿಕಮ್ ನೀವು ನೋಡ್ಬೋದು ಆಗ ಯಾವ ರೀತಿ ಇತ್ತು ತೋಟ ಅಂತ ಕೂಡ ನೀವು ನೋಡ್ಬೋದು ಇವರೇ ನೀವು ಸನ್ರೈಸ್ ಬೇಕಂದರೆ ಮನೆಯಿಂದ ಹೊರಗೆ ಬರಬೇಕಾಗಿತ್ತು ಆಲ್ರೆಡಿ ನೀವೆಲ್ಲ ಹೊರಗಡೆ ಓಡಾಡಿರ್ತೀರ ಸನ್ರೈಸ್ ನಿಮಗೆ ಸಿಕ್ಕಿರುತ್ತೆ ಈಗ ನಾನು ಹೊರಗಡೆ ಬಂದೆ 4:30 ಸಂಜೆ ಟೈಮ್ 4:30 ಮೇಲೆ ಬಂದಿದ್ದೀನಿ ಈಗ ನೋಡಿ ಅವರೇ ಗಿಡ ಇದು ತುಂಬ ಹೂ ಬಿಟ್ಟಿದೆ ಕಾಯಿ ಕೂಡ ಬಂದಿದೆ ಅವರೇಕಾಯಿ ಇದು ಸುಬ್ರಹ್ಮಣ್ಯ ಅವ್ರದ್ದು ತೋಟ ನಮ್ಮ ಮನೆ ಹಿಂದೆ ಇದೆ ಅಂದರೆ ನಮ್ಮ ಮನೆಗೆ ದಕ್ಷಿಣ ದಿಕ್ಕಿನಲ್ಲಿದೆ ಈ ತೋಟ ಕಾಯಿ ನೋಡಿ ಯಾವ ಥರ ಇದೆ ಇನ್ನೂ ಬಲಿ ಬೇಕಿದು ಇನ್ನೂ ಎಳೆಯೋದು ಇದು ಬಲ್ತ ಮೇಲೆ ನಾನು ಅವ್ರನ್ನ ಕೇಳಿ ಕಾಯಿ ತೊಗೋಬೋದು ಒಂದು ವೇಳೆ ಅವ್ರನ್ನ ಕೇಳಿದೆ ಆದರೂ ಭಗವಂತ ನೀನೇ ದಿಕ್ಕು ಅಂತ ಭಗವತಿ ನೀನೇ ದಿಕ್ಕು ಅಂತ ಒಂದೆರಡು ಕಾಯಿ ತೊಗೋಬೋದು ಸಾಂಬಾರ್ಗೆ ಅಥವಾ ಏನಕ್ಕಾದರೂ ಉಪ್ಪಿಟ್ಟು ಮಾಡೋಕ್ಕೆಲ್ಲ ತೊಗೋಬೋದು ಇದು ನಮ್ಮ ಮನೆ ಹಿಂಭಾಗ ಇದೆ ನಮ್ಮ ಮನೆ ಹಿಂಭಾಗ ಇರತಕ್ಕಂಥದ್ದು ನೀವು ನೋಡ್ಬೋದು ಅವರೇ ಗಿಡ ಯಾವ ಥರ ಇರುತ್ತೆ ಅಂತ ಸಿಟಿನಲ್ಲಿ ಇರಿ ಬೆಳೆದವ್ರಿಗೆ ಹುಟ್ಟಿ ಬೆಳೆದವ್ರಿಗೆ ಅಷ್ಟು ಗೊತ್ತಿರಲ್ಲ ಹಳ್ಳಿವರೆಗೆ ಎಲ್ಲರೂ ಗೊತ್ತಿರುತ್ತೆ ಉಪ್ಪಿಟ್ಟಿಗೆ ಬರೀ ಒಂದು 4 ತೊಗೋಬೋದು ಯಾವುದಾದ್ರೂ ಬಲ್ತಿರೋದು ಅದರ ಕಾಯಿಯ ಕಾಳುಗಳನ್ನು ಉಪ್ಪಿಟ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಇವರೆ ಉಪ್ಪಿಟ್ಟು ಮಾಡೋ ಎಲ್ಲರಿಗೂ ಇದು ಗೊತ್ತಿರುತ್ತೆ ನಾನು ಉಪ್ಪಿಟ್ಟಿಗೆ ಬಳಸ್ತೀನಿ ಸಾಮಾನ್ಯವಾಗಿ ಸುಮ್ಮನೆ ಒಂದು 5 ತೊಗೊಳ್ತಾ ಇದ್ದೀನಿ ಅಷ್ಟೇ ತೋಟದವರು ಕೋಪ ಮಾಡ್ಕೊಳ್ತಾ ಇದ್ರೆ ಸಾಕು ಸದ್ಯಕ್ಕೆ ಓಮಾಸ್ ಎನ್ ಎಸ್ 2012 ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ